ಇಲ್ಲಣ್ಣ ಇವ್ರು ಲಾಕ್ಡೌನ್ ಮಾಡಿಬಿಟ್ರೆ ನಾವು ಆಟೋಗಳು ಹಾಕೊಂಡು ಬಂಡವಾಳ ಹಾಕೊಂಡು ಇ ಎಂ ಬಳಿ ಕಟ್ಲಾರ್ದೆ ಮನೆ ಬಾಡಿಗೆ ಕಟ್ಲಾರ್ದೆ ಇವ್ರ ದೃಷ್ಟಿಯಲ್ಲಿ ನಾವು ದುಡ್ಡು ಸಂಪರ್ಸೋಕ್ಕೂ ಆಗಲ್ಲ ಬದುಕೋಕ್ಕೂ ಆಗಲ್ಲ ಸಹಾಯಕ್ಕೂ ಆಗಲ್ಲ ಇವ್ರ ಪಾಡಿಗೆ ಇವರು ಲಾಕ್ಡೌನ್ ಮಾಡ್ಕೊಂಡ್ಬಿಡ್ತಾರೆ ನಾವು ಓಪನ್ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದಾಗ ಅವಾಗ ಸರ್ಕಾರ ಅಂತಾರೆ ನಾವು ಏನು ಮಾಡೋಕ್ಕಾಗುತ್ತೆ ಹೊಟ್ಟೆ ಪಾಡು ಜೀವನ ದುಡಿಬೇಕು ಲಾಕ್ಡೌನ್ ಮಾಡಿಬಿಡ್ತಾರೆ ಶನಿವಾರ ಭಾನುವಾರ ಓಡುತ್ತೆ ಅವತ್ತೇ ಲಾಕ್ಡೌನ್ ಆಗಿಬಿಡುತ್ತೆ ನಮ್ಮ ಹೊಟ್ಟೆ ಪಾಡು ಏನು ಮಾಡೋಕ್ಕಾಗಲ್ಲ ನಾವು ಯಾರನ್ನೂ ಕೇಳೋಕ್ಕೂ ಆಗಲ್ಲ ದುಡ್ಡಿರೋರು ಬದುಕಬೇಕು ಬೆಂಗಳೂರಲ್ಲಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಇಲ್ಲಿ ಇನ್ನೇನು ಬೇರೆದೇನಿಲ್ಲ ಇಲ್ಲಿ ದುಡ್ಡಿರೋರು ಬದುಕಬೇಕು ಇಲ್ಲಾಂದ್ರೆ ಇಲ್ಲ ಆ ಥರ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಒಂದು 5 ದಿನ ಲಾಕ್ಡೌನು 4 ದಿನ ಇದ್ದೋ ಹೆಂಗೆ ಓಡಿಸೋದು ಗಾಡಿ ಇ ಎಮ್ ಐ ಹೆಂಗೆ ಕಟ್ಟೋದು ಗಾಡಿನ ಹೆಂಗೆ ಉಳಿಸ್ಕೊಳ್ಳೋದು ಮನೇನ ಹೆಂಗೆ ಸಾಕೋದು ಇದು ಮಾಡೋದು ಆ ಥರ ಇದೆ ಅಲ್ಲಿ ಕಷ್ಟ ತುಂಬ ಕಷ್ಟ ಆಗಬೇಕು ಓವರು ಆಟೋ ಜೀವನನೇ ಅಷ್ಟೇ ಹಿಂದೇನು ಎರಡು ಸಾರಿ ಹಿಂಗೆ ಆಗಿತ್ತು ಎರಡು ವರ್ಷ ಒದ್ದಾಡ ಹೋಗ್ಬಿಟ್ಟಿದ್ದಾರೆ ಮತ್ತೆ ಮೂರನೇ ಸಾರಿ ಅಂದರೆ ಹೆಂಗೆ ಜೀವನ ಮಾಡೋಕ್ಕಾರು ದುಡ್ಡಾರು ಹುಟ್ಟಬೇಕಲ್ಲ ಎಲ್ಲಾದರೂ ದುಡ್ಡು ಹುಟ್ಟಿದ್ರಲ್ಲ ಸರ್ ಸಂಪತ್ತನೇ ಇದ್ರೆ ತಾನೆ ನಾವು ಇವಾಗ ದುಡ್ಡಿರೋರೇ ಬದುಕಬೇಕಿಲ್ಲ ಲೆಕ್ಕಾಚಾರದಲ್ಲಿ ದುಡ್ಡಿಲ್ಲ ಅಂದರೆ ಯಾರು ಬದುಕಂಗಿಲ್ಲ ಬಡವರಾದರೆ ನಾವೆಲ್ಲ ಹೆಂಗ್ಲಿಗೆ ಹೋಗ್ಬೇಕು ಏನಿಂತ ಮಾಡಬೇಕು ಇದೆ ಲಾಕ್ಡೌನ್ ಅನ್ನೋದು ಇದೆ ಕೊರೋನಾ ಇದ್ರೆ ಕೂಡ ಸತ್ತೋಗ್ಬಿಡ್ಬೋದು ಬಂದರೆ ಕೊರೋನಾ ಬಂದ್ರೆ ಕೂಡ ಸತ್ತೋಗ್ಬಿಡ್ಬೋದು ಸುಮ್ಮ ಸುಮ್ಮನೆ ಈ ಥರ ಲಾಕ್ಡೌನು ಲಾಕ್ಡೌನ್ ಅಂದರೆ ಈ ಥರ ಕಷ್ಟ ಬಡ್ಡಿಗಳು ಅದು ಕಟ್ಟೋಕ್ಕಾಗಲ್ಲ ಇದು ಕೂಡ ಆಟೋ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಲೋನ್ ಕಟ್ಟಿಲ್ಲ ಅಂದರೆ ಯಾರು ಕಟ್ತಾರೆ ಅದೆಲ್ಲ ಇದು ಸರ್ಕಾರ ಅಂತಾರೆ ಯಾರು ಏನು ಮಾಡ್ತಾಯಿಲ್ಲ ಬಂದು ಸುಮ್ಮನೆ ಲಾಕ್ಡೌನ್ ಸುಮ್ಮನೆ ಲಾಕ್ಡೌನ್ ಏನಕ್ಕೆ ಲಾಕ್ಡೌನ್ ಕೊರೋನಾ ಬಂದ ಕೂಡ ಸತ್ತೋಗ್ಬಿಡ್ಬೋದು ಈ ಥರ ತೊಂದರೆದಲ್ಲಿ ಬದುಕೋಕ್ಕಾಗಲ್ಲ ಯಾರು ಕಷ್ಟವಾಗೇ ಇದೆ ಏನಾಗ್ತಾ ಇದೆ ಅಂತಂದರೆ ದಿನ ದಿನ ಏನಂದರೆ ಇಡ್ಲಿ ಲಾಕ್ಡೌನಿಂದ ಯಾರಿಗೂ ಏನು ಲಾಭ ಏನು ಇಲ್ಲ ನಮಗೆ ಫಸ್ಟೇ ತೊಂದರೆ ಆಗಿದೆ ಅದರಲ್ಲಿ ಲಾಕ್ಡೌನ್ ಇರೋದ್ರಿಂದ ಇನ್ನೂ ತೊಂದರೆ ಆಗಿದೆ ಏನು ಮಾಡಬೇಕಂದ್ರೆ ಸರ್ಕಾರನೇ ಯೋಚನೆ ಮಾಡಬೇಕು ಆಟೋದವ್ರಿಗಂತೂ ಎಲ್ಲರಿಗೂ ತುಂಬ ತೊಂದರೆ ಆಗಿದೆ ಸರ್ ಜನ ಹೊರಗಡೆನೇ ಬರ್ತಾ ಇಲ್ಲ ಬಂದರು ಸೇಫ್ ಆಗಿ ಹೌದು ಹೋಗ್ಬಿಡ್ತಾರೆ ಹೌದು ಜನ ಯಾರು ಬರ್ತಾ ಇಲ್ಲ ಜನ ಬರ್ತಿದ್ದು ನಾವು ಆಟೋ ಲೈನ್ ಮೇಲೆ ತಂದ್ರೂ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಬರಬೇಕು ಇಲ್ಲಿ ನಿಂತ್ಕೊಂಡಿರಬೇಕು ಹೋಗಬೇಕು ಜನ ಬಂದ್ರೇ ಅಲ್ವಾ ನಮಗಿದಾಗೋದು ಜನ ಯಾರು ನೀವೆಲ್ಲ ಮನೆಯಲ್ಲೇ ಇರಿ ನೀವು ಆಟೋ ಓಡಿಸ್ಕೊಳ್ರಿ ಅಂದರೆ ಹೆಂಗಾಗುತ್ತೆ ಅದರಿಂದ ಏನು ಇದು ತೊಂದರೆ ಆಗ್ತಾ ಇದೆ ಸರ್ ತುಂಬ ತೊಂದರೆ ಆಗ್ತಾ ಇದೆ ವ್ಯಾಪಾರ ಎಲ್ಲ ತುಂಬ ಡೌನ್ ಆಗುತ್ತಲ್ಲ ಅಂದರೆ ಇದೆಲ್ಲ ಜನ ವ್ಯಾಪಾರ ಯಾವುದು ಇಲ್ಲ ಅಂದರೆ ನಿಮಗೆ ಜನ ಇಲ್ಲ ಇನ್ನೊಂದೇನು ಅಂದರೆ ಆಟೋದವ್ರು ಯೋಚನೆ ಮಾಡಿ ಯೋಚನೆ ಮಾಡಿನೇ ತಲೆಗೆಟ್ಟು ಉಚ್ಚರಾಗಿ ಬಿಡ್ತಾರೆ ಅರ್ಧ ಏನು ಮಾಡೋದು ಎಲ್ಲಾದರೂ ನಿಂತ್ಕೊಂಡಾಗಲ್ಲಿ ಅದೇ ಯೋಚನೆ ಬರ್ತದೆ ಏನು ಮಾಡಬೇಕು ಮುಂದಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ನಾವು 25 ವರ್ಷದಿಂದ ಓಡಿಸ್ತಾ ಇದ್ದೀನಿ ಬೇರೆ ಏನು ಮಾಡೋದಕ್ಕೂ ನಮ್ಮ ಹತ್ರ ಬಂಡವಾಳ ಇಲ್ಲ ಇದರಲ್ಲಿ ಜೀವನ ನಡೆಸಲ್ಲ ಅದರಲ್ಲಿ ಯೋಚನೆ ಆಗಿ ಯೋಚನೆ ಆಗಿ ಯೋಚನೆಗೆ ಬರೀ ಯೋಚನೆ ಮಾಡಿನೇ ಒಂಥರ ತಲೆ ಕೆಟ್ಟು ಹೋಗ್ಬಿಡ್ತದೆ ಜನಗಳಿಗೆ ಆ ಥರ ಆಗಿದೆ ಡ್ರೈವರ್ಗಳಿಗೆ ಸರ್ಕಾರ ಯೋಚನೆ ಮಾಡಬೇಕಲ್ಲ ಬರೀ ಜನರ ತಲೆ ಕೆಟ್ಟೋದ್ರೆ ಸರ್ಕಾರದಿಂದ ನಮ್ಗೆ ಏನು ಲಾಭ ಇಲ್ಲ ಸರ್ ಸರ್ಕಾರದಿಂದ ಆಟೋದವ್ರಿಗಂತೂ ಏನು ಲಾಭ ಇಲ್ಲ ಅದು ನಿಮಗೆ ಗೊತ್ತು ನಾವೇ ವರ್ಷ ವರ್ಷ ಕಟ್ತಾ ಇರ್ತೀವಿ ಟ್ಯಾಕ್ಸ್ ಅಂತ ಇನ್ಶೂರೆನ್ಸ್ ಅಂತ ಮತ್ತೊಂದಂತ ನಮ್ಮ ಹತ್ರ ಇದಾಗ್ತಾ ಇದ್ದೀವಿನ ಸರ್ಕಾರದಿಂದ ಲಾಭ ನಮ್ಗೆ ಆಗಿರೋದು ನನಗೆ ಇಂಥವರೆಗೂ ಏನು ಗೊತ್ತಿಲ್ಲ 25 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್ಕಾರದಿಂದ ನಮ್ಗೆ ಏನು ಆಗ್ತಾ ಇದೆ ಲಾಭ ಅನ್ನೋದು ಏನು ಗೊತ್ತಿಲ್ಲ ಸರ್ಕಾರಕ್ಕೆ ರಿಲೀಸ್ ಮಾಡಿದ್ರೇ ಒಳ್ಳೇದು ಸರ್ ಲಾಕ್ ಮಾಡಿ ಯಾರಿಗೂ ಏನು ಲಾಭ ಇಲ್ಲ ಲಾಕ್ ಮಾಡಿದಿರೋ ಬಿಟ್ರೇ ಒಳ್ಳೇದು ಲಾಕ್ ಮಾಡಿದ್ರೂ ಆಗ್ತಾನೆ ಇದೆ ಅಂತ ಹೇಳ್ತಾರೆ ಲಾಕ್ ಮಾಡಿಲ್ಲ ಅಂದ್ರೂ ಆಗ್ತಾ ಇದೆ ಅಂತ ಹೇಳ್ತಾರೆ ಓಲಿ ಲಾಕ್ ಮಾಡಿದರೆ ಕಮ್ಮಿ ಆಗ್ತಾ ಇದೆ ಅಂತ ಏನಾದರೂ ಹೇಳ್ತಾರಾ ಏನೂ ಇಲ್ಲ ಮತ್ತು ಲಾಕ್ ಮಾಡಿ ಯಾರಿಗೂ ಲಾಭ ಇದೆ ಅದು ಯಾರಿಗೂ ಲಾಭ ಇಲ್ಲ ಲಾಕ್ ಓಪನ್ ಮಾಡಿದ್ರೇ ಒಳ್ಳೆಯದು ಥ್ಯಾಂಕ್ ಯು ಸರ್ ಜೀವನ ಆದರೂ ನಡೆಯುತ್ತೆ